ನಮಸ್ಕಾರ, ನನ್ನ ಹೆಸರು ನಾಗರಾಜ. ನಾನು ಕಿಡ್ನಿ ಸ್ಟೋನಿಂದ ಬಳಲ್ತಿದ್ದೆ. ಒಂದು ಸತಿ ಬ್ಲಾಸ್ಟು ಮಾಡಿಸಿದ್ದೆ ಮಣಿಪಾಲ್ ಆಸ್ಪತ್ರೆಗಳಾಗೆ. ಆಮೇಲೆ ಮತ್ತೆ ದಾವಣಗೆರೆಗೆ ತೋರಿಸ್ಬಾರ್ದು ಆಸ್ಪತ್ರೆಗೆಲ್ಲ ತೋರಿಸಿದೆ. ಎಲ್ಲ ಆಸ್ಪತ್ರೆಗೂ ತೋರಿಸಿದೆ. ಯೂಟ್ಯೂಬ್ ಚಾನಲ್ನ ಗುರುಜಿಗಳು ಒಂದು ದಿವಸ ಬಂದರು, ಕಿಡ್ನಿ ಸ್ಟೋನು ಕೆಲವು ಸಮಸ್ಯೆ ಇರೋರು ಬಂದು ತೋರಿ ಮನೆ ಮದ್ದು ತಗೊಳ್ರಿ ಅಂತ ಹೇಳಿದರು. ಹಂಗಾಗಿ ಮನೆ ಮದ್ದು ತಗೊಳ್ಲಿಲ್ಲ, ತಗೊಂಡೆ. ಅದು ಹಂಗಾದರೂ ಪಾಡಾಗಲಿಲ್ಲ, ಕಾಡು ಬಸಳೆ ಸೊಪ್ಪು ಅಂತ ಇರ್ತದೆ ಅದನ್ನು ತಗೊಳ್ರಿ ಅಂತ ಹೇಳಿದರು. ತಗಂದೆ, ಪಾಡಾಗಲಿಲ್ಲ. ಗುರುಜಿ ಕಾಣೋಣ ಅಂತೇಳಿ ಒಂದು ಸತಿ ಬಂದು ಭೇಟಿಯಾದೆ. ಅವರು ಒಂದೇ ತಿಂಗಳಿಗೆ ಕ್ಲಿಯರ್ ಆಗ್ತದೆ ಹೋಗಪ್ಪ ಅಂತಂದೇಳಿ ಔಷಧಿ ಕೊಡಿದ್ರು. ಒಂದೇ ತಿಂಗಳಿಗೆ ಕ್ಲಿಯರ್ ಆಯಿತು. ಅದರ ಮೇಲೆ ನಾನು ಅನುಮಾನ ಬಂದು ಸ್ಕ್ಯಾನಿಂಗ್ ಮಾಡಿಸಿದೆ ನಮ್ಮ ಸ್ಥಳೀಯ ಆಸ್ಪತ್ರೆಗೆ. ಆ ಸ್ಕ್ಯಾನಿಂಗ್ ಮಾಡಿಸಿದ ಮೇಲೆ ಇಲ್ಲಪ್ಪ ಎಲ್ಲ ಕ್ಲಿಯರ್ ಆಗೈತಿ ಅಂತ ಹೇಳಿದರು. ಹಂಗಾಗಿ ಮತ್ತೆ ಇನ್ನೊಂದು ತಿಂಗಳು ಔಷಧಿ ತಗೊಳಕಂತಂದೇಳಿ ಬಂದನಿ ಅಷ್ಟೇ. ನಂತರ ಕಿಡ್ನಿ ಸ್ಟೋನ್ ಇರೋರು, ಆಮೇಲೆ ಮತ್ತು ಕಿಡ್ನಿ ಸ್ಟೋನಿಂದ ಬಳಲ್ತಿರೋರು, ನನಗೆ 9 mm ಇದ್ದು, ಆಮೇಲೆ 6 mm, 4 mm, ಮತ್ತು ಬ್ಲಾಸ್ಟ್ ಮಾಡಿಸ್ಲೇಬೇಕಂದ್ರು. ನಮ್ಮ ಡಾಕ್ಟ್ರು ಸ್ವಂತ ಡಾಕ್ಟ್ರ್ ಇದ್ದರು, DHO, ಅವರು ಫ್ರೀ ಬ್ಲಾಸ್ಟ್ ಮಾಡಿಸ್ತಂಬ ಅದ ಇದ್ರ ಕಾರಣಕ್ಕೆ ಅಂದರು. ನನಗೆ ಅಲ್ಲೇ ಒಂದು ಸತಿ ಬ್ಲಾಸ್ಟ್ ಮಾಡಿ ನೋವು ತಿಂದು ನನಗೆ ಬ್ಲಾಸ್ಟಿಂದ ಅವಶ್ಯಕತೆ ಇದ್ದಿಲ್ಲ. ನಂತರ ಕಿಡ್ನಿ ಸ್ಟೋನ್ ಇರೋರು ಯಾರೇ ಬಂದು ಗುರುಜಿ ಹತ್ರ ಭೇಟಿಯಾಗಿ ಮೆಡಿಸಿನ್ ತಗೊಂಡು ಹೋಗ್ರಿ.